ಫ್ರೆಂಡ್ಸ್ ನಾವಿವತ್ತು ಶೇಂಗಾ ಬೆಳೆಗೆ ಎಣ್ಣೆ ಹೊಡಿತಾಯಿದ್ದೀವಿ ಇದು ಮೊದಲನೇ ಸಲದು ಈಗ ನಮ್ಮ ಶೇಂಗಾ ಬೆಳೆ ಒಂದು ದಿನದ ಬೆಳೆ ಇದೆ ಏನಪ್ಪ ಅವಕ್ಕೆ ಉಪಯೋಗ ಅಂದರೆ ಫಸ್ಟ್ನೇ ಸಲಕ್ಕೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂದರೆ ಈಗೆಲ್ಲ ಥರದ ಇದು ಸಿಗುತ್ತೆ ಅಂತ ಹೇಳ್ಬೋದು ಇದು ಸಾಮರ್ಥ್ಯ ಈ ಶೇಂಗಾ ಬೆಳೆಗೆ ಬೆಳವಣಿಗೆಗೋಸ್ಕರ ಇದನ್ನು ಉಪಯೋಗಿಸ್ತಾರೆ ಅದೇ ರೀತಿ ಇದೊಂದು ಈಗ ಹುಳುಗಳು ಇರ್ತಾವಲ್ಲ ಎಲ್ಲ ರೀತಿಯ ಹುಳುಗಳು ಅದಕ್ಕೋಸ್ಕರ ತಕ್ಕಂಥದ್ದು ಇರ್ತಕ್ಕಂಥದ್ದು ಇದು ಯಾವುದಪ್ಪ ಅಂತಂದರೆ ಕವರ್ ಅಂತ ಇದು ಏನಪ್ಪ ಕವರ್ ಒಂದು ಕೋರೋಜನ್ ಅಂತ ಬರುತ್ತೆ ಅದ್ರ ಕಂಪ್ನಿ ಪರ್ಯಾಯ ಕಂಪ್ನಿದು ಇದರೊಳ್ತಕ್ಕಂಥ ವೈಜ್ಞಾನಿಕ ಹೆಸರು ಏನಪ್ಪ ಅಂದರೆ ಕ್ಲೋರೋನ್ ತೆರೆನಿನ್ ಕ್ರೋಪೈಲ್ ಹದಿನೆಂಟು ಫೈವ್ ಎಸ್ ಸಿ ಅಂತ ನೂರೈವತ್ತು ಎಮ್ ಎಲ್ ಇದು ಎಷ್ಟು ಅಂದರೆ ಒಂದು ಡೆಬ್ಬಿ ಅಂದರೆ ಇಪ್ಪತ್ತು ಲೀಟ್ರ್ದು ಇರುತ್ತಲ್ಲ ನಿಮ್ಮ ಕಡೆ ಉಪಯೋಗಿಸ್ತಂಥದ್ದು ಅದನ್ನು ಅತ್ತೆ ಮೇಲೆ ಹಾಕ್ಬೇಕಂತ ಹೇಳ್ತಾರೆ ಇದು ಅಂದರೆ ಅಂದಾಜು ಮೂರು ಎಕರೆಗೆ ಹೊಡಿಬೋದು ಇದು ಅಂದರೆ ಇದು ಮೇನ್ ಇದ್ರ ಕೆಲಸ ಏನಪ್ಪಾ ಅಂದರೆ ಕವರ್ ಕ್ಲೋರೋ ಪ್ರೋಲ್ ಹದಿನೆಂಟು ಫೈವ್ ಇ ಸಿ ಇದು ಹುಳುಗಳಿಗೋಸ್ಕರನೇ ಮೇನಾಗಿ ಮಾಡಿರೋದು ಈಗ ಕಾಯಿ ಕೊರಕ ಹುಳು ರಬ್ಬಲ್ ಹುಳು ಈ ರೀತಿ ಬರ್ತಾವಲ್ಲ ಈ ಹಸಿರು ಹುಳು ಇವುಗಳೆಲ್ಲ ಹೋಗ್ತಾವಂತ ಮಾಡಿರೋದು ಇವೆರಡರನ್ನ ನಾವು ಇಪ್ಪತ್ತು ದಿನದ ಶೇಂಗಾಗಿ ಸಿಂಪಡಣೆ ಮಾಡ್ತಾಯಿದ್ದೀವಿ ಈಗ ನೋಡಿ ಶೇಂಗಾ ಕಾಣುತ್ತಲ್ಲ